ನಮಸ್ಕಾರ ಸ್ನೇಹಿತರೆ ಕನ್ನಡದ ಕುರುಕ್ಷೇತ್ರ ನಿಮಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕೋಲ್ಕತ್ತಾ ಡಾಕ್ಟರ್ ಕೇಸ್ಗೆ ಸಂಬಂಧಿಸಿದಂತೆ ಒಂದು ತಾಜಾ ವಿಡಿಯೋ ಇದೀಗ ಎಲ್ಲೆಡೆ ಸಂಚಲನ ಸೃಷ್ಟಿಸುತ್ತಿದೆ ಸಿಬಿಐ ಆದರೆ ಏಕಾಏಕಿ ಪಟ್ಟು ಹಿಡಿದು ಕುಳಿತಿದೆ ಈ ವಿಡಿಯೋದಲ್ಲಿರುವ ಸಂಪೂರ್ಣ ವಿವರಗಳು ಇಡೀ ಕೇಸ್ ಅನ್ನು ತಲೆಕೆಳಗಾಗಿ ಮಾಡುವಂತಿದೆ ಈ ಹೊಸ ವಿಡಿಯೋ ಇಂದಿನವರೆಗೂ ಬಯಲಿಗೆ ಬರದ ಅನೇಕ ಹೊಸ ವಿಚಾರಗಳನ್ನು ತಿಳಿಯಪಡಿಸುತ್ತಿದೆ ನಿಜ ಹೇಳಬೇಕೆಂದರೆ ಈ ತಾಜಾ ವಿಡಿಯೋ ಏನಾದರೂ ಸಿಬಿಐಗೆ ಸಿಗದಿದ್ದರೆ ಅಸಲಿ ಹಂತಕನು ಕಾನೂನಿಗೆ ಸಿಗುತ್ತಿರಲಿಲ್ಲ ಆ ರಾಕ್ಷಸನು ತನ್ನ ದಾರುಣಗಳಿಗೆ ಮತ್ತಷ್ಟು ಅಮಾಯಕರನ್ನು ಬಲಿ ಮಾಡುತ್ತಿದ್ದನು ಏನು ಸ್ನೇಹಿತರೆ ಕೋಲ್ಕತ್ತಾ ಡಾಕ್ಟರ್ ಕೇಸ್ಗೆ ಸಂಬಂಧಿಸಿದಂತೆ ಈ ಹೊಸ ವಿಡಿಯೋ ಬಯಲಿಗೆಳೆದ ಅನೇಕ ವಿಷಯಗಳನ್ನು ನೋಡಿ ಸಿಬಿಐ ಒಂದೇ ಮೂಗಿನ ಮೇಲೆ ಬೆರಳಿಟ್ಟುಕೊಂಡಿಲ್ಲ ಆ ಕಡೆ ಕೋಲ್ಕತ್ತಾ ರಾಜ್ಯದ ಪೊಲೀಸ್ ಇಲಾಖೆಗೂ ಕೂಡ ಉಸಿರು ನಿಂತಂತಾಗಿದೆ ಇಡೀ ಪೊಲೀಸ್ ಇಲಾಖೆ ಎಲ್ಲರ ಅನುಮಾನದ ಸುಳಿಗೆ ಸಿಲುಕಿದೆ ಈ ಕೇಸಲ್ಲಿ ಪೊಲೀಸ್ ಇಲಾಖೆಗೆ ಸೇರಿದ ಒಬ್ಬ ದೊಡ್ಡ ಅಧಿಕಾರಿಯ ಕೈವಾಡವಿದೆ ಎಂದು ಸ್ಪಷ್ಟವಾಗುತ್ತಿದೆ ಸ್ನೇಹಿತರೆ ದಿನಗಳು ಕಳೆಯುತ್ತಿದ್ದಂತೆ ಕೋಲ್ಕತ್ತಾ ಡಾಕ್ಟರ್ ಕೇಸಲ್ಲಿ ಮತ್ತಷ್ಟು ತಿರುವುಗಳನ್ನು ತೆಗೆದುಕೊಳ್ಳುತ್ತಾ ಹೊಸ ಹೊಸ ಬಿಡಿಸಲಾಗದ ಕಗ್ಗಂಟುಗಳು ಬಯಲಿಗೆ ಬರುತ್ತಿವೆ ಕೊನೆ ನಿರ್ಧಾರಕ್ಕೆ ಬರುವ ಮೊದಲೇ ಪ್ರತಿ ದಿನವೂ ಕೂಡ ಸಿಬಿಐಗೆ ಮತ್ತಷ್ಟು ಆಧಾರಗಳು ಲಭಿಸುತ್ತಿವೆ ಆದ್ದರಿಂದಲೇ ಈ ಕೇಸು ಮತ್ತಷ್ಟು ಜಟಿಲವಾಗುತ್ತಿದೆ ಇಲ್ಲಿಯವರೆಗೂ ಸಿಕ್ಕಿರುವ ಆಧಾರಗಳಿಂದ ಟ್ರೈನಿ ಡಾಕ್ಟರ್ ಕೇಸಲ್ಲಿ ಸಂಜಯ್ ರಾಯ್ನನ್ನು ಮುಖ್ಯ ಆರೋಪಿಯಾಗಿ ಭಾವಿಸುತ್ತಾ ಬರುತ್ತಿದ್ದಾರೆ ಆದರೆ ಸಿಬಿಐಗೆ ಸಿಕ್ಕಿರುವ ಈ ಹೊಸ ವಿಡಿಯೋದಿಂದ ಸಂಪೂರ್ಣ ಕೇಸು ತಲೆಕೆಳಗಾಗಿದೆ ವಿಷಯವೇನೆಂದರೆ ಈ ಜೂನಿಯರ್ ಟ್ರೈನಿ ಡಾಕ್ಟರ್ ಅತ್ಯಾಚಾರ ಮತ್ತು ಹತ್ಯೆ ಕೇವಲ ಕೇಸನ್ನು ತಪ್ಪುದಾರಿ ಹಿಡಿಸುವುದಕ್ಕೆ ಎಂದು ಸ್ಪಷ್ಟವಾಗುತ್ತಿದೆ ಟ್ರೈನಿ ಡಾಕ್ಟರನ್ನು ದಾರುಣವಾಗಿ ಅಂತ್ಯ ಮಾಡುವ ಹಿಂದೆ ಅಸಲಿ ಕಾರಣ ಬೇರೆಯೇ ಇದೆ ನಿಜವನ್ನು ತಿಳಿದುಕೊಳ್ಳಲು ಸಿಬಿಐ ಈಗಾಗಲೇ ಅನೇಕ ಜನ ಅನುಮಾನಿತರಿಗೆ ಪಾಲಿಗ್ರಾಫ್ ಗಳನ್ನು ಮಾಡಿರುವ ವಿಷಯ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿ ತಿಳಿದುಕೊಂಡಿದ್ದೀರಲ್ಲವೇ ಸ್ನೇಹಿತರೆ ಈ ಪಾಲಿಗ್ರಾಫ್ ಟೆಸ್ಟ್ ಅಲ್ಲಿ ಬಯಲಿಗೆ ಬಂದ ವಿಷಯವೇನೆಂದರೆ ಈ ಕೇಸ್ ವಿಷಯದಲ್ಲಿ ಕೇವಲ ಸಂಜಯ್ ರೈ ಮಾತ್ರವಲ್ಲದೆ ಮತ್ತಷ್ಟು ಪ್ರಭಾವಿತರ ಪ್ರಮೇಯವಿದೆ ಎಂದು ಕ್ಲಿಯರ್ ಆಗಿ ಗೊತ್ತಾಯಿತು ಒಂದು ವಿಷಯ ಮಾತ್ರ ಸ್ಪಷ್ಟವಾಗಿ ತಿಳಿಯುತ್ತದೆ ಈ ಕೇಸಲ್ಲಿ ಆ ದುಷ್ಕೃತ್ಯಗಳಿಗೆ ಪಾಲ್ಗೊಂಡ ನರರೂಪ ರಾಕ್ಷಸನು ಸಂಜಯ್ ರಾಯ್ ಮಾತ್ರ ಅಲ್ಲ ಆರ್ಜಿಕರ್ ಮೆಡಿಕಲ್ ಕಾಲೇಜಿನ ಮಾಜಿ ಪ್ರಿನ್ಸಿಪಾಲ್ ಸಂದೀಪ್ ಘೋಷ್ ಎಂದು ತನ್ನ ಸ್ವಂತ ಹೆಂಡತಿಯನ್ನು ಬಿಡದ ಈ ನರರೂಪ ರಾಕ್ಷಸನ್ನು ಇನ್ನು ಬೇರೆಯವರ ಮೇಲೆ ಇನ್ನೆಷ್ಟು ದಾರುಣಗಳನ್ನು ಮಾಡಿರುತ್ತಾನೆಂಬುದು ಊಹೆಗೂ ನಿಲುಕುವುದಿಲ್ಲ ಸಿಬಿಐ ಈ ಕೇಸ್ ವಿಚಾರಣೆಯ ಭಾಗವಾಗಿ ಸಂದೀಪ್ ಘೋಷ್ ಅಕ್ಕಪಕ್ಕದವರನ್ನು ವಿಚಾರಿಸುವಾಗ ಆತನ ಹೆಂಡತಿಗೆ ಆಪರೇಷನ್ ಆದ ವಿಷಯ ತಿಳಿದಿದ್ದು ಆ ಸ್ಥಿತಿಯಲ್ಲಿ ಆಕೆಯ ಹೊಟ್ಟೆಯ ಮೇಲೆ ಈತನು ಜೋರಾಗಿ ಒದ್ದಿದ್ದನು ಈ ಕಾರಣದಿಂದ ಆಕೆಯ ಆಂತರಿಕ ಅವಯವಗಳು ಗಂಭೀರವಾಗಿ ಗಾಯಗೊಂಡು ರಕ್ತಸ್ರಾವ ಶುರುವಾಗಿತ್ತಂತೆ ಅತಿಯಾದ ನೋವಿನಿಂದ ಆಕೆ ಕೂಗಾಡುತ್ತಿದ್ದರೂ ಕೂಡ ಕನಿಕರವಿಲ್ಲದ ಆ ನೀಚನು ಆಕೆಯ ಪಾಡಿಗೆ ಆಕೆಯನ್ನು ಬಿಟ್ಟು ಒಂಚೂರು ತಲೆಕೆಡಿಸಿಕೊಳ್ಳದೆ ಸಾಯಲಿ ಎಂದು ಆಕೆಯನ್ನು ಒಂಟಿಯಾಗಿ ಬಿಟ್ಟು ಹೊರಟು ಹೋಗಿದ್ದನಂತೆ ಆಕೆಯ ನೋವಿನ ಕೂಗಾಟಗಳನ್ನು ಕೇಳಿಸಿಕೊಂಡ ಅಕ್ಕಪಕ್ಕದವರು ಆಕೆಯನ್ನು ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿ ಆಕೆ ಸಾವನ್ನಪ್ಪಿದ್ದಳು ಎಂದು ಅಕ್ಕಪಕ್ಕದವರು ಹೇಳಿಕೆ ನೀಡಿದ್ದಾರೆ ಇಂತಹ ಕ್ರೂರ ರಾಕ್ಷಸನಾಗಿದ್ದರಿಂದಲೇ ಈ ಘೋಷಣನ್ನು ಇಡೀ ಭಾರತ ದೇಶವು ಕೋಪದಿಂದ ಸಿಡಿದೆದ್ದು ಆತನಿಗೆ ಗಲ್ಲು ಶಿಕ್ಷೆ ನೀಡಲೆಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ ಈ ಸಂದೀಪ್ ಘೋಷಣ ದುಷ್ಕೃತ್ಯಗಳಿಗೆ ಅಂತ್ಯವಿಲ್ಲ ಆಸ್ಪತ್ರೆಗೆ ವೇಷೆಯರನ್ನು ಕರೆತಂದು ಫೋರ್ನ್ ವಿಡಿಯೋಗಳನ್ನು ಚಿತ್ರೀಕರಿಸುತ್ತಿದ್ದನು ಅಷ್ಟೇ ಅಲ್ಲದೆ ಆತನ ಸ್ನೇಹಿತರಿಗೂ ಕೂಡ ಇಂತಹ ಕೃತ್ಯಗಳಲ್ಲಿ ಪಾಲ್ಗೊಳ್ಳಲು ಅನುಮತಿ ನೀಡುತ್ತಿದ್ದನು ಎಂಬ ವಿಷಯ ಬಯಲಿಗೆ ಬಂದಿದೆ ಘೋಷ್ನ ಕುತ್ತಿಗೆಗೆ ಉರುಳಾಗುವ ಇಂತಹ ಸೀಕ್ರೆಟ್ ವಿಷಯಗಳು ಜೂನಿಯರ್ ಡಾಕ್ಟರ್ ಯುವತಿಗೆ ತಿಳಿದಿರುತ್ತದೆ ಆದ್ದರಿಂದಲೇ ಆಕೆಯ ಮೇಲೆ ದ್ವೇಷ ಸಾಧಿಸಿ ಇಂತಹ ಘನಘೋರ ಕೃತ್ಯಕ್ಕೆ ಕಾರಣನಾಗಿದ್ದಾನೆ ಆ ಕ್ರೂರ ರಾಕ್ಷಸನು ಈ ಸಂದೀಪ್ ಘೋಷ್ಗೆ ಅನೇಕ ದೊಡ್ಡ ದೊಡ್ಡ ಕುಳಗಳ ಜೊತೆ ಸಂಬಂಧವಿದೆ ಸ್ವತಃ ಆ ರಾಜ್ಯದ ಮುಖ್ಯಮಂತ್ರಿಯಾದ ಮಮತಾ ಬ್ಯಾನರ್ಜಿಯೊಂದಿಗೂ ಸಹ ಆದ್ದರಿಂದಲೇ ಆತನನ್ನು ಕಾಪಾಡಲು ತೆರೆ ಹಿಂದೆ ಅನೇಕ ಪ್ರಯತ್ನಗಳು ನಿರಂತರವಾಗಿ ನಡೆಯುತ್ತಿವೆ ಪೊಲೀಸರು ಈ ಕೇಸನ್ನು ಮುಚ್ಚಿಹಾಕಲು ಶತಪ್ರಯತ್ನಗಳು ಮಾಡುತ್ತಿವೆ ಆದ್ದರಿಂದಲೇ ಮೊದಲ ದಿನದಿಂದಲೂ ಎಲ್ಲಾ ಕಾರ್ಯಗಳಲ್ಲೂ ವಿಳಂಬ ಮಾಡುತ್ತಲೇ ಬರುತ್ತಿದ್ದಾರೆ ಘಟನಾ ಸ್ಥಳಕ್ಕೆ ಬರುವುದಕ್ಕೆ ಬರೋಬ್ಬರಿ ಒಂದು ಗಂಟೆ ತಡ ಮಾಡಿದ್ದರು ಅಷ್ಟರಲ್ಲಿ ಹಂತಕರು ಪ್ರಮುಖ ಸಾಕ್ಷ್ಯಾಧಾರಗಳನ್ನು ಅಳಿಸಿ ಹಾಕುವ ಎಲ್ಲಾ ಪ್ರಯತ್ನಗಳನ್ನು ಮಾಡಿದ್ದರು ಆ ದಿನವೇ ಈ ಕೇಸನ್ನು ಮುಚ್ಚಿ ಹಾಕಬೇಕೆಂದು ಪ್ರಯತ್ನಿಸಿದ್ದರು ಪೊಲೀಸರು ಆದರೆ ಇಡೀ ದೇಶದಾದ್ಯಂತ ಡಾಕ್ಟರ್ಗಳ ಒತ್ತಾಯದ ಮೇರೆಗೆ ಈ ಕೇಸ್ ಸಿಬಿಐ ತೆಕ್ಕೆಗೆ ಸೇರಿಕೊಂಡಿದ್ದರಿಂದ ಹೊಸ ತಿರುವು ಪಡೆದುಕೊಂಡಿದೆ ಇಲ್ಲದೆ ಹೋಗಿದ್ದರೆ ಈ ಡಾಕ್ಟರ್ ಯುವತಿಗೆ ನ್ಯಾಯ ದೊರಕುವ ಅವಕಾಶವಿರುತ್ತಿತ್ತ ಈ ಕೇಸನ್ನು ಜಾಗ್ರತೆಯಿಂದ ಪರಿಶೀಲಿಸಿದಾಗ ಈ ಘನಘೋರ ಕೃತ್ಯದ ಹಿಂದೆ ಕಾಣದ ಕೈಗಳ ಎಂದು ಅವರನ್ನು ಕಾಪಾಡುವ ಪ್ರಯತ್ನ ನಡೆಯುತ್ತಿದೆ ಎಂದು ಅರ್ಥವಾಗಿಬಿಡುತ್ತದೆ ಆದ್ದರಿಂದಲೇ ಸಿಬಿಐ ದೃಷ್ಟಿಯನ್ನು ಬೇರೆಡೆ ತಿರುಗಿಸುವುದಕ್ಕೋಸ್ಕರ ಅನೇಕ ಪ್ರಯತ್ನಗಳು ನಡೆಯುತ್ತಿವೆ ಸಿಬಿಐ ಮುಖ್ಯ ಆಧಾರಗಳನ್ನು ಶೇಖರಿಸುವ ಪ್ರಯತ್ನಗಳನ್ನು ಮಾಡುತ್ತಲೇ ಇದ್ದರೂ ಕೂಡ ಈಗಲೂ ಸಹ ದೊಡ್ಡ ಫಲಿತಾಂಶವೇನು ಕಾಣಿಸಲಿಲ್ಲ ಆದರೆ ಈಗ ದೊರಕಿರುವ ತಾಜಾ ವಿಡಿಯೋ ಪರಿಸ್ಥಿತಿಯಲ್ಲಿ ಬದಲಾವಣೆಯನ್ನು ತಂದಿದೆ ಸ್ನೇಹಿತರೆ ಮತ್ತಷ್ಟು ವಿಷಯಗಳನ್ನು ಆಳವಾಗಿ ತಿಳಿದುಕೊಳ್ಳಲು ಮತ್ತು ನಿಜವಾದ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆಯಾಗಲಿ ಹಾಗೆಯೇ ಆ ಡಾಕ್ಟರ್ ಯುವತಿಗೆ ನ್ಯಾಯ ಸಿಗಲಿ ಎಂದು ಎಲ್ಲರೂ ಕೋರಿಕೊಳ್ಳುತ್ತಾ ವಿಡಿಯೋವನ್ನು ಪೂರ್ತಿ ನೋಡಿ ಹಾಗೆಯೇ ಒಂದೇ ಒಂದು ಲೈಕ್ ಮಾಡಿ ಸ್ನೇಹಿತರೆ ಈಗ ದೊರಕಿರುವ ತಾಜಾ ವಿಡಿಯೋ ಘಟನೆ ನಡೆದ ಸೆಮಿನಾರ್ ಹಾಲ್ನದ್ದು ಘಟನೆ ನಡೆದ ತಕ್ಷಣವೇ ಚಿತ್ರೀಕರಿಸಿರುವುದು ಆ ಡಾಕ್ಟರ್ ಯುವತಿಯ ಶವ ಅಲ್ಲಿ ನೆಲದ ಮೇಲೆ ಬಿದ್ದಿದೆ ಶವವನ್ನು ನೀಲಿ ಬಣ್ಣದ ವಸ್ತ್ರದಿಂದ ಸುತ್ತಿಟ್ಟಿದ್ದಾರೆ ಮೃತದೇಹ ಕಾಣಿಸದ ಹಾಗೆ ಕೇವಲ ಅಡಿಗಳ ಬಿಳಿ ವಸ್ತ್ರವನ್ನು ಪಕ್ಕದಲ್ಲಿ ನೇತಾಡಿಸಿದ್ದಾರೆ ಆ ನೊಂದ ಯುವತಿಯ ಬ್ಯಾಗ್ ಕೂಡ ಕಾಣಿಸುತ್ತಿದೆ ಅಷ್ಟರಲ್ಲಿಯ ಘಟನಾ ಸ್ಥಳಕ್ಕೆ ಅಧಿಕ ಸಂಖ್ಯೆಯಲ್ಲಿ ಜನರು ಗುಂಪುಗೂಡಿದರು ಸಿಬಿಐ ಅಧಿಕಾರಿಗಳು ಈ ಕೇಸನ್ನು ಸುಪ್ರೀಂ ಕೋರ್ಟಲ್ಲಿ ವಿವರಿಸುವಾಗ ಘಟನಾ ಸ್ಥಳದಲ್ಲಿ ಸಾಕ್ಷ್ಯಗಳನ್ನು ನಾಶ ಮಾಡುವ ಕಾರ್ಯ ನಡೆದಿದೆ ಎಂದು ಹೇಳಿದರು ಆದರೆ ಕೋಲ್ಕತ್ತಾ ಪೊಲೀಸರು ಆ ವಿಷಯವನ್ನು ಖಂಡಿಸುತ್ತಾ ವಿಡಿಯೋದಲ್ಲಿ ಕಾಣಿಸುತ್ತಿರುವವರೆಲ್ಲರೂ ಅಲ್ಲಿರುವುದಕ್ಕೆ ಅನುಮತಿ ಇರುವವರೇ ಬೇರೆ ಯಾರೂ ಅಲ್ಲ ಎಂದು ಹೇಳಿದರು ಇನ್ನೊಂದು ಆಸಕ್ತಿಕರ ವಿಷಯವೇನೆಂದರೆ ಇದಕ್ಕೂ ಮೊದಲು ನಲವತ್ತ್ ಮೂರು ಸೆಕೆಂಡ್ಗಳ ಒಂದು ವಿಡಿಯೋ ಬಯಲಾಗಿತ್ತು ಅದರಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರದ ಕೈವಾಡ ಮತ್ತು ಕೋಲ್ಕತ್ತಾ ಪೊಲೀಸರ ವ್ಯವಹಾರ ಶೈಲಿಯ ಮೇಲೆ ಅನೇಕ ಪ್ರಶ್ನೆಗಳನ್ನು ಕೇಳಿದ್ದರು ಈ ವಿಡಿಯೋ ಆಗಸ್ಟ್ ಒಂಬತ್ತರಂದು ಸೀನ್ ಆಫ್ ಕ್ರೈಂ ಬಳಿ ನಡೆದ ವ್ಯವಹಾರಗಳೆಂದು ಹೇಳುತ್ತಿದ್ದಾರೆ ಇಷ್ಟಕ್ಕೂ ಘಟನಾ ಸ್ಥಳದಲ್ಲಿ ಇವರ ಗುಂಪು ಒಬ್ಬರಿಗೊಬ್ಬರು ಚರ್ಚಿಸುತ್ತಾ ಮೊಬೈಲ್ಗಳಲ್ಲಿ ಬ್ಯುಸಿಯಾಗಿರುವುದು ಕಾಣಿಸುತ್ತದೆ ಆಶ್ಚರ್ಯ ಕಲ್ಪಿಸುವ ವಿಷಯವೇನೆಂದರೆ ಈ ಗುಂಪಲ್ಲಿ ಕೋಲ್ಕತ್ತಾ ಪೊಲೀಸರು ಇರುವುದು ವಿಶೇಷ ಇದು ಆಗಸ್ಟ್ ಒಂಬತ್ತಕ್ಕೆ ಸಂಬಂಧಿಸಿದ ವಿಡಿಯೋ ಎಂದು ಒಪ್ಪಿಕೊಂಡ ಪೊಲೀಸರು ನಾವೆಲ್ಲರೂ ಗುಂಪು ಸೇರುವ ಮೊದಲೇ ಅಪರಾಧ ನಡೆದ ಸ್ಥಳವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದ್ದೇವೆಂದು ಅಲ್ಲಿಗೆ ಸೇರಿದವರೆಲ್ಲರೂ ಕೂಡ ಆ ಸ್ಥಳದಿಂದ ಹೊರಗೇ ಇದ್ದೇವೆಂದು ಹೇಳುತ್ತಿದ್ದಾರೆ ಇಷ್ಟು ಘನಘೋರ ಕೃತ್ಯ ನಡೆದ ಸ್ಥಳದಲ್ಲಿ ಸೀನ್ ಆಫ್ ಕ್ರೈಮ್ ಜಾಗವನ್ನು ಸುರಕ್ಷಿತವಾಗಿರಿಸುವ ಕೋನದಲ್ಲಿ ಅಷ್ಟು ಮಂದಿ ಜನರಿಗೆ ಆ ಜಾಗಕ್ಕೆ ಕೋಲ್ಕತ್ತಾ ಪೊಲೀಸರು ಹೇಗೆ ಅನುಮತಿ ನೀಡಿದರು ಎಂಬುದು ಯಕ್ಷಪ್ರಶ್ನೆ ವಿಡಿಯೋದಲ್ಲಿ ಕಾಣಿಸಿರುವವರಲ್ಲಿ ಅನೇಕ ಮಂದಿಯನ್ನು ಗುರುತು ಹಿಡಿಯಲಾಗಿದೆ ಎಂದು ಹೇಳುತ್ತಿದ್ದಾರೆ ಹಾರ್ಜಿಕರ್ ಮೆಡಿಕಲ್ ಕಾಲೇಜಿನ ಪರಿಧಿಯಲ್ಲಿನ ಪೊಲೀಸ್ ಇನ್ಚಾರ್ಜ್ ಸಂದೀಪ್ ಚಟೋಪಾಧ್ಯಾಯ ನ್ಯಾಯವಾದಿ ಶಾಂತನೋದೇವ್ ತಾತ್ಕಾಲಿಕ ಪ್ರಿನ್ಸಿಪಲ್ ಸಂದೀಪ್ ಘೋಷ್ ಪಿಎ ಪ್ರಸನ್ನ ಚಟೋಪಾಧ್ಯಾಯ ಮತ್ತು ಫೋರೆನ್ಸಿಕ್ ನಿಪುಣರಾದ ದೇವಾಸಿಸ್ ಕೂಡ ಈ ಗುಂಪಲ್ಲಿ ಕಾಣಿಸಿದ್ದಾರೆ ಇವರೆಲ್ಲರೂ ಕೂಡ ಕ್ರೈಮ್ ನಡೆದ ಆ ಜಾಗದಲ್ಲಿ ಏನನ್ನು ಡಿಸ್ಕಸ್ ಮಾಡುತ್ತಿದ್ದಾರೆ ಆಸ್ಪತ್ರೆಯ ಡಾಕ್ಟರ್ಗಳು ಮತ್ತು ಇತರ ಸಿಬ್ಬಂದಿಗಳಲ್ಲದೆ ಸಂಬಂಧವೇ ಇಲ್ಲದ ಹೊರಗಿನ ವ್ಯಕ್ತಿಗಳು ಅಷ್ಟು ಬೇಗ ಆ ಜಾಗದಲ್ಲಿ ಏಕೆ ಕಾಣಿಸಿದ್ದಾರೆ ಈ ಪ್ರಶ್ನೆಗಳಿಗೆಲ್ಲ ಪೊಲೀಸರು ಈಗ ಉತ್ತರ ನೀಡದೆ ಹೋಗುತ್ತಿದ್ದಾರೆ ಅಸಲು ಮೃತದೇಹ ಕಾಣಿಸಿದ ಜಾಗದಲ್ಲೇ ಹತ್ಯೆ ನಡೆದಿದೆ ಎಂದು ಪೊಲೀಸರು ಹೇಗೆ ನಿರ್ಧರಿಸಿದರು ಈ ಹತ್ಯೆ ಬೇರೆ ಜಾಗದಲ್ಲಿ ನಡೆದಿರಬಹುದಲ್ಲವೇ ಇಲ್ಲವೇ ಅದೇ ಸೆಮಿನಾರ್ ಹಾಲ್ನ ಮತ್ತೊಂದು ಮೂಲೆಯಲ್ಲಿ ನಡೆದಿರಬಹುದಲ್ಲವೇ ಮತ್ತೆ ಅಂತಹ ಸಮಯದಲ್ಲಿ ಹೊರಗಿನ ವ್ಯಕ್ತಿಗಳಿಗೆ ಪೊಲೀಸರು ಏಕೆ ಒಳಗಡೆ ಪ್ರವೇಶ ನೀಡಿದರು ಪ್ರಮುಖ ಆಧಾರಗಳು ಅಳಿಸಿ ಹೋಗುವ ಸಾಧ್ಯತೆಗಳಿರುವಾಗ ಕ್ರೈಂ ಜಾಗಕ್ಕೆ ಬರುವುದಕ್ಕೆ ಹೇಗೆ ಅನುಮತಿ ನೀಡಿದರು ಪೊಲೀಸರು ಹಾಗೆಯೇ ಆರೋಪಿಯಾದ ಸಂಜಯ್ ರಾಯ್ ಅಪರಾಧ ನಡೆದ ಆ ರಾತ್ರಿ ಕೋಲ್ಕತ್ತಾ ಬೀದಿಗಳಲ್ಲಿ ಕೋಲ್ಕತ್ತಾ ಪೊಲೀಸರಿಗೆ ಸೇರಿದ ಬೈಕ್ ಮೇಲೆ ಸಂಚಾರ ಮಾಡಿದ್ದಾನೆಂದು ಆ ಬೈಕ್ ಸ್ವತಃ ಕೋಲ್ಕತ್ತಾ ಪೊಲೀಸ್ ಕಮಿಷನರ್ ಹೆಸರಿನ ರಿಜಿಸ್ಟರ್ ಆಗಿದೆ ಎಂದು ಸಿಬಿಐ ವಿಚಾರಣೆಯಲ್ಲಿ ಈಗ ಬಯಲಾಗಿದೆ ಪೊಲೀಸರಿಗೆ ಸಹಾಯಕನಾದ ಸಂಜೆ ರಾಯ್ ಈಗಾಗಲೇ ಕೆಲವು ಕೇಸ್ಗಳಲ್ಲಿ ಆರೋಪಿಯಾಗಿದ್ದು ಆತನಿಗೆ ಪೊಲೀಸ್ ಬೈಕನ್ನು ಏಕೆ ನೀಡಿದ್ದರು ಆ ಬೈಕನ್ನು ಸಿಬಿಐ ಈಗಾಗಲೇ ಜಪ್ತಿ ಮಾಡಿದ್ದಾರೆ ಅತ್ಯಾಚಾರ ಮತ್ತು ಹತ್ಯೆಯ ಆರೋಪಕ್ಕೆ ಗುರಿಯಾಗಿರುವ ಸಂಜಯ್ ಆ ರಾತ್ರಿ ಕೋಲ್ಕತ್ತಾದ ಇತರ ಬೀದಿಗಳಲ್ಲಿ ಸಂಚರಿಸಿದ್ದಾನೆಂದು ಹಾಗೆಯೇ ಇತರ ರೆಡ್ ಲೈಟ್ ಏರಿಯಾಗಳಲ್ಲಿಯೂ ಕೂಡ ಆ ಬೈಕ್ ಮೇಲೆಯೇ ಸುತ್ತಾಡಿದ್ದಾನೆ ಎಂಬ ವಿಷಯ ಬಯಲಾಗಿದೆ ಡಾಕ್ಟರ್ ಯುವತಿಯ ಮೃತದೇಹಕ್ಕೆ ಅಂತಿಮ ಸಂಸ್ಕಾರಗಳು ನಡೆದ ನಂತರವಷ್ಟೇ ಪೊಲೀಸ್ ಇಲಾಖೆ ಎಫ್ಐಆರ್ ದಾಖಲು ಮಾಡಿಕೊಂಡಿರುವ ವಿಚಾರವನ್ನು ಕೂಡ ಸಿಬಿಐ ಸುಪ್ರೀಂ ಕೋರ್ಟ್ಗೆ ತಿಳಿಯಪಡಿಸಿದೆ ಸ್ನೇಹಿತರೆ ಈ ಸಂಪೂರ್ಣ ಘಟನೆಯಲ್ಲಿ ಮೆಡಿಕಲ್ ಕಾಲೇಜಿನ ಮ್ಯಾನೇಜ್ಮೆಂಟ್ ಉದಾಸೀನ ಮಾಡಿದೆ ಎಂಬುದು ಕೂಡ ಸ್ಪಷ್ಟವಾಗುತ್ತಿದೆ ಈ ಕೇಸ್ಗೆ ಮಸಿಬಳೆದು ಮತ್ತೊಂದು ರೂಪ ಕೊಡಬೇಕೆಂದು ನೋಡುತ್ತಿರುವುದು ಸ್ಪಷ್ಟವಾಗಿ ತಿಳಿಯುತ್ತಿದೆ ಘಟನಾ ವಿಷಯವನ್ನು ಯುವತಿಯ ಕುಟುಂಬಸ್ಥರಿಗೆ ತಿಳಿಸುವ ವಿಚಾರದಲ್ಲಿ ವಿಳಂಬ ಮಾಡಿದೆ ಹಾಗೆಯೇ ತಪ್ಪು ಮಾಹಿತಿಯನ್ನು ನೀಡಿದ್ದಾರೆ ಇಂತಹ ವಿಷಯಗಳೆಲ್ಲವನ್ನೂ ಸಿಬಿಐ ಎತ್ತಿ ಹಿಡಿದಿದೆ ಪ್ರಸ್ತುತ ಈ ಕೇಸು ಸಿಬಿಐ ವಿಚಾರಣೆಯಲ್ಲಿದೆ ಮೆಡಿಕಲ್ ಕಾಲೇಜು ಮಾಜಿ ಪ್ರಿನ್ಸಿಪಲ್ ಸಂದೀಪ್ ಘೋಷ್ನನ್ನು ಸಿಬಿಐ ನಿರಂತರವಾಗಿ ವಿಚಾರಿಸುತ್ತಲೇ ಇದೆ ಈಗಾಗಲೇ ಅನುಮಾನ ಬಂದಂತಹ ಇನ್ನೂ ಹತ್ತು ಜನರ ಪಾಲಿಗ್ರಾಫ್ ಟೆಸ್ಟ್ ಅನ್ನು ತೆಗೆದುಕೊಂಡಿದೆ ವಿಚಾರಣೆ ಸಂಸ್ಥೆ ಅತಿ ಬೇಗ ಈ ಕೇಸ್ಗೆ ಸಂಬಂಧಿಸಿದ ಎಲ್ಲಾ ವಿವರಣೆಗಳನ್ನು ಬಹಿರಂಗಗೊಳಿಸುವ ಅವಕಾಶಗಳಿವೆ ಬರುವ ಎರಡು ಮೂರು ದಿನಗಳಲ್ಲಿ ಇನ್ನೂ ಅನೇಕ ಹೊಸ ವಿಷಯಗಳು ಬೆಳಕಿಗೆ ಬರಬಹುದು ಸಂಜಯ್ ರಾಯ್ ಮತ್ತು ಸಂದೀಪ್ ಘೋಷ್ ಹಾಗೂ ಇತರ ಹಸಲಿ ಹಂತಕರಿಗೆ ತಪ್ಪದೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಹಾಗೆಯೇ ಇಂತಹ ನೀಚ ಕೃತ್ಯವನ್ನು ಎಸಗಿರುವವರ ಮೇಲೆ ಯಾವುದೇ ರೀತಿಯ ಅನುಕಂಪ ಮತ್ತು ಕನಿಕರ ತೋರಿಸಬಾರದೆಂದು ಕೋರಿಕೊಳ್ಳೋಣ ಇಂತಹ ನರರೂಪ ರಾಕ್ಷಸರನ್ನು ಬಿಟ್ಟರೆ ಈ ಸಮಾಜದಲ್ಲಿ ಅವರು ಮತ್ತಷ್ಟು ಅಪರಾಧ ಕೃತ್ಯಗಳನ್ನು ಮಾಡುವ ಅವಕಾಶಗಳಿವೆ ಇವರಿಗೆ ವಿಧಿಸುವ ಶಿಕ್ಷೆಯನ್ನು ನೋಡಿ ಇಂತಹ ನೀಚ ಕೃತ್ಯಗಳಿಗೆ ಪಾಲ್ಗೊಳ್ಳಲು ಮತ್ಯಾರೂ ಕೂಡ ಕನಿಷ್ಠ ಪಕ್ಷ ಆಲೋಚನೆ ಮಾಡುವುದಕ್ಕೂ ಭಯ ಬೀಳಬೇಕು ಅಂತಹ ಕಠಿಣ ಶಿಕ್ಷೆಯನ್ನು ಆ ನರರೂಪ ರಾಕ್ಷಸರಿಗೆ ನೀಡಬೇಕೆಂದು ನಾವು ಕೋರಿಕೊಳ್ಳೋಣ ಮತ್ತೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ ಧನ್ಯವಾದಗಳು